स्वयं पाक अभिमानी स्वागत इवत्तु नावु बाळेकायिंद पल्य माडोदु हेगे अंत नोडोण बाळेकायिनल्लि पोटाशियम मेग्नीशियम हागे फैबर अंश सिक्कपट्टे इदे हागे विटमिन सी मत्ते बी सिक्स कूड इदे इदन्न वारदल्लि अट्लीस्ट ओंदु दिवसनादरू उपयोगिसिद्रे तुंबाने ओळ्ळेदु ಈ ಪಲ್ಯ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನಾಲ್ಕು ಈ ಥರದ ಬಾಳೆಕಾಯಿ ತೊಗೊಂಡಿದ್ದೀನಿ ಸಣ್ಣದು ನೀವು ದೊಡ್ಡದು ತೊಗೊಂಡ್ರೆ ಎರಡು ತೊಗೊಂಡ್ರೆ ಸಾಕು ಮೂರು ಟೇಬಲ್ ಸ್ಪೂನ್ ಎಣ್ಣೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನೀವು ಯಾವುದೇ ಎಣ್ಣೆ ಬೇಕಾದ್ರೂ ಬಳಸ್ಬೋದು ಈ ಬಾಳೆಕಾಯಿ ಆಲೂಗೆಡ್ಡೆ ಅಂಥ ತರಕಾರಿಗಳಿಗೆ ಸ್ವಲ್ಪ ಎಣ್ಣೆ ಹೆಚ್ಚು ಹಾಕಿದ್ರೇ ರುಚಿ ಹೆಚ್ಚು ಒಂದು ಟೀಸ್ಪೂನ್ ಸಾಸಿವೆ ಎರಡು ಟೀಸ್ಪೂನ್ ಉದ್ದಿನಬೇಳೆ ಒಂದು ಟೀಸ್ಪೂನ್ ಕಡಲೆಬೇಳೆ ಸ್ವಲ್ಪ ಇಂಗು ಈ ಪಲ್ಯಕ್ಕೆ ಸ್ವಲ್ಪ ಖಾರ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನೊಂದು ಐದಾರು ಈ ಥರ ಮೆಣಸಿನ್ಕಾಯಿ ಸಣ್ಣ ಮೆಣಸಿನ್ಕಾಯಿನ ಈ ಸೈಜಿಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಮೂರರಿಂದ ನಾಲ್ಕು ಕೂಡ ಹಾಕೋಬೋದು ಮೆಣಸಿನ್ಕಾಯಿನ ಇದರಲ್ಲಿ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಾಕೊಳ್ಳಿ ಇಲ್ಲ ಅರ್ಧ ಮಾಡಬೇಕಾದ್ರೂ ಹಾಕೋಬೋದು ಸುಮಾರಾಗಿ ಒಂದು ಟೀಸ್ಪೂನಷ್ಟು ಉಪ್ಪು ಒಂದು 10-15 ಕರಿಬೇವಿನೆಲೆ ಸುಮಾರಾಗಿ ಕಾಲು ಟೀಸ್ಪೂನಷ್ಟು ಅರಶಿನ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿತುರಿ ಎರಡು ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ನಿಂಬೆ ಹುಳಿ ಇಷ್ಟಪಡೋದಾದರೆ ಕೊನೆಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಿಂಡಿ ಈ ಬಾಳೆಕಾಯಿಗಳನ್ನು ಚೆನ್ನಾಗಿ ನೀವು ತೊಳ್ಕೊಂಡ್ಬಿಟ್ಟು ಮೊದಲಿಗೆ ಈ ತೊಟ್ಟನ್ನು ತೆಕ್ಕೊಂಡ್ಬಿಡಿ ತೆಗಿಬೇಕಾದ್ರೆ ಸಿಪ್ಪೆ ತೆಗೆದ್ರೂ ಪರವಾಗಿಲ್ಲ ಏನು ಪೆಸ್ಟಿಸೈಡ್ಸ್ ಹಾಕಿಲ್ಲ ಆರ್ಗ್ಯಾನಿಕ್ಕಾಗಿ ಬೆಳೆಸಿದ್ದಾರೆ ಅಂತಂದರೆ ಈ ಸಿಪ್ಪೆ ಸಮೇತನೇ ಸ್ಟೀಮ್ ಕುಕ್ ಮಾಡಿಬಿಡಿ ಇಲ್ಲ ಅಂತಂದರೆ ಒಂದು ಲೇಯರ್ ತೆಗೆಯೋದೇ ಒಳ್ಳೆಯದು ಸ್ಟೀಮ್ ಕುಕ್ ಮಾಡೋಕ್ಕೆ ಮುಂಚೆ ಸಣ್ಣಕ್ಕೆ ಒಂದು ಲೇಯರ್ ಈ ಥರ ಪೀಲರಲ್ಲಾರಾದರೂ ತೆಗಿಬೋದು ಇಲ್ಲಾಂತಂದರೆ ನೀವು ಸುಮ್ಮನೆ ಚಾಕುನಲ್ಲಿ ಹಿಂಗಂದರೆ ಈ ಥರ ಬರುತ್ತೆ ಪ್ರೆಷರ್ ಕುಕ್ಕರಲ್ಲಿ ಸ್ಟೀಮ್ ಕುಕ್ ಮಾಡ್ತೀನಿ ಅಂತಂದರೆ ಈ ಥರ ಒಂದು ದೊಡ್ಡ ಪಾತ್ರೆ ಇದ್ದರೆ ಇಡೀ ಬಾಳೆಕಾಯಿನೇ ಇಟ್ಬಿಡ್ಬೋದು ಇಲ್ಲಾಂತಂದರೆ ಅರ್ಧರ್ಧಕ್ಕೆ ಮಾಡಿಡಿ ಯಾಕೆಂದರೆ ತುರಿಬೇಕು ಇದನ್ನು ತುರಿದ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀವಿ ಅದರಿಂದ ಅರ್ಧರ್ಧಕ್ಕೆ ಕಟ್ ಮಾಡಿ ತುಂಬ ಸಣ್ಣ ಸಣ್ಣ ಹೋಳುಗಳನ್ನ ಮಾಡಬೇಡಿ ಸ್ಟೀಮ್ ಕುಕ್ ಮಾಡಲ್ಲ ಅಂತಂದರೆ ನೀವು ಕುದಿಯೋ ನೀರಿಗೆ ಇದನ್ನು ಹಾಕಿಬಿಟ್ಟು ಅರ್ಧರ್ಧ ಕಟ್ ಮಾಡಿ ಹಾಕಿ ಅದು ಸ್ವಲ್ಪ ಬೇಯೋ ತನಕ ಮಾಡಬೇಕಷ್ಟೇ ತುಂಬ ಬೇಯಿಸ್ಬಿಡ್ಬೇಡಿ ಮೆಡ್ಡೆ ಮಾಡಬಾರ್ದು ಈ ಸಿಪ್ಪೆ ತೆಕ್ಕೊಂಡಿರೋ ಬಾಳೆಕಾಯಿನ ಈ ಪ್ರೆಷರ್ ಕುಕ್ಕರ್ ಒಳಗೆ ಸ್ವಲ್ಪ ಚೆನ್ನಾಗಿ ಕೆಳಗಡೆ ನೀರು ಹಾಕಿ ಇಟ್ಬಿಟ್ಟು ಇದಕ್ಕೆ ನೀರು ಹಾಕ್ಬೇಡಿ ಮುಚ್ಚಿ ವೇಟ್ ಹಾಕಬೇಡಿ ವೇಟ್ ಹಾಕ್ದಲೇ ಮೀಡಿಯಂ ಹೈ ಉರಿನಲ್ಲಿ ಒಂದು 13-14 ನಿಮಿಷ ಇಟ್ಬಿಟ್ಟು ಇದನ್ನು ಸ್ಟೀಮ್ ಕುಕ್ ಮಾಡಿ ನಾವು ಸ್ಟೀಮ್ ಕುಕ್ಕಿಗೆ ಇಟ್ಟಿದ್ವಲ್ಲ ಇದನ್ನು ಆವಿನಲ್ಲಿ ಬೇಯಿಸೋಕ್ಕೆ ಇದನ್ನ ಆಫ್ ಮಾಡಿಬಿಟ್ಟು ಸುಮಾರು ಒಂದು 13 ನಿಮಿಷ ಇಟ್ಟಿದ್ದೆ ಪೂರ್ತಿ ಈಗ ನೋಡಿ ಸಾಫ್ಟಾಗಿ ಬೆಂದಿದೆ ತುಂಬ ಬೆಂದೋಗಿಲ್ಲ ಕರೆಕ್ಟಾಗಿದೆ ಇವಾಗ ನಾವು ಯಾಕೆಂದರೆ ಒಗ್ಗರಣೆನಲ್ಲೂ ಹಾಕ್ತೀವಲ್ಲ ಇದ್ರದ್ದು ಸಿಪ್ಪೆನ ಈ ಥರ ಮಾಡಿದ್ರೆ ನೀವು ಸಿಪ್ಪೆ ಸುಲಿದ್ಬಿಡ್ಬೋದು ಈ ಥರ ಸಿಪ್ಪೆ ಸುಲ್ಕೊಂಡು ನಾಲ್ಕರದ್ದನ್ನು ತುರಿಮಣೆಯಲ್ಲಿ ತುರ್ಕೊಳ್ಳಿ ಇದನ್ನು ಈಗ ಈ ನಾಲ್ಕು ಬಾಳೆಕಾಯಿನ ತುರಿದಿಟ್ಕೊಂಡಿದ್ದೀನಿ ಕಪ್ನಲ್ಲಿ ಮೆಷರ್ ಮಾಡೋದಾದರೆ 2-2.5 ಕಪ್ನಷ್ಟು ತುರಿ ಇದೆ ಎಣ್ಣೆನ ಒಂದು ಬಾಣಲೆ ಅಥವಾ ಯಾವುದಾದ್ರು ಒಂದು ದಪ್ಪ ತಳದ ಪಾತ್ರೆಗಳಿಗೆ ಮೀಡಿಯಂ ಉರಿನಲ್ಲಿ ಬಿಸಿಗಿಡಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಇಂಗು ಸಾಸಿವೆ ಸಾಸಿವೆ ಚಟ್ಗುಟ್ಟದ ಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣ ಬರೋಷ್ಟು ಹುರ್ಕೊಳ್ಳಿ ಬೇಳೆ ಹೊಂಬಣ್ಣಕ್ಕೆ ಬಂದಮೇಲೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಒಂದೆರಡು ಸಲ ಈ ಥರ ಹುರಿದ್ಮೇಲೆ ಇದಕ್ಕೆ ಅರಶಿನ ಹಾಕಿ ಆಮೇಲೆ ಈ ತುರಿದಿಟ್ಕೊಂಡಿರುವಂಥ ಬಾಳೆಕಾಯಿ ಹಾಕೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಉರಿನ ಮೀಡಿಯಂ ಲೋಗೆ ಇಟ್ಕೊಳ್ಳಿ ಉಪ್ಪು ಆಮೇಲೆ ಕರಿಬೇವು ಕಾಯಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಪಲ್ಯ ನಿಮಗೆ ತುಂಬ ಡ್ರೈ ಆಗಿದೆ ಅನಿಸ್ತಾ ಇದ್ರೆ ಇವಾಗ ಒಂದೆರಡು ಚಮಚ ನೀರನ್ನು ಹಾಗೆ ಇದ್ರ ಮೇಲೆ ಚುಮುಕ್ಸಿ ಸ್ವಲ್ಪ ಸಣ್ಣ ಉರಿ ಮಾಡಿ ಸ್ವಲ್ಪ ಮುಚ್ಚಿಟ್ರೆ ಎಲ್ಲ ಉಪ್ಪು ಖಾರ ಎಲ್ಲ ಹೀರ್ಕೊಳ್ಳುತ್ತೆ ಬಾಳೆಕಾಯಿಗೆ ಸಣ್ಣ ಉರಿನಲ್ಲಿ ಇಡಿ ಆದರೆ ಒಂದು ನಿಮಿಷ ಆಯಿತು ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಇದಕ್ಕೆ ಬೇಕಾದರೆ ನಿಂಬೆ ಹಣ್ಣನ್ನು ಕೂಡ ಹಿಂಡಿ ಮಿಕ್ಸ್ ಮಾಡಿದ್ರೆ ಸುಲಭವಾಗಿ ಮಾಡುವಂಥ ಈ ಆರೋಗ್ಯಕರ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ
ಈ ಪಲ್ಯಕ್ಕೆ ನೀವು ಈರುಳ್ಳಿನ ಹಾಕೋಬಹುದು. ಬೇಕಂದ್ರೆ ನೀವು ಈ ಬಾಳೆಕಾಯಿ ತುರಿದ ಬಾಳೆಕಾಯಿ ಹಾಕ್ತೀವಲ್ಲ ಅದಕ್ಕೆ ಮುಂಚೆ ಈರುಳ್ಳಿ ಹಾಕಿ ನೀವು ಫ್ರೈ ಮಾಡಿಬಿಟ್ಟು ಆಮೇಲಿಂದ ಬಾಳೆ ತುರಿ ಹಾಕಿ ಈರುಳ್ಳಿ ಹಾಕೋದಾದ್ರೆ ಬಹಳ ಸುಲಭವಾಗಿ ಹಾಗೇನೇ ಬೇಗ ಮಾಡುವಂತ ಈ ರುಚಿಯಾದ ಬಾಳೆಕಾಯಿ ಪಲ್ಯ ತಯಾರಾಗಿದೆ. ಇದನ್ನ ನೀವು ಅನ್ನ ಸಾರಿನ ಜೊತೆಗೆ ಸೈಡ್ ಡಿಶ್ ಆಗಿ ಬಳಸಿ ಅಥವಾ ಚಪಾತಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಈ ಆಲೂಗೆಡ್ಡೆ ಪರಾಟ ಮಾಡ್ತೀವಲ್ಲ ಅದೇ ತರ ಈ ಪಲ್ಯನ ಉಪಯೋಗಿಸಿಬಿಟ್ಟು ಬಾಳೆಕಾಯಿ ಪರಾಟ ಮಾಡ್ಕೋಬಹುದು. ಅದು ತುಂಬಾನೇ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.